ತುಮಕೂರು ಜಿಲ್ಲೆಯ ತಿಪಟೂರು ತಾಲ್ಲೂಕಿನ ನಣುವಿನಕೆರೆ ಯಶವಂತ ಗುರುಜಿ ನುಡಿದ ರಾಷ್ಟ್ರ ರಾಜಕಾರಣದ ಸ್ಫೋಟಕ ಭವಿಷ್ಯ ಈಗ ಮತ್ತೊಂದು ನುಡಿದಿದ್ದಾರೆ ಏನಿದು ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ ರಾಷ್ಟ್ರ ರಾಜಕಾರಣದ ಭವಿಷ್ಯ ನೋಡಿದ ಯಶವಂತ ಗುರುಜಿ ನಡುವಿನಕೆರೆ ವಾಗ್ವೇದಿ ಜ್ಯೋತಿಷಾಲಯದ ಯಶವಂತ ಗುರುಜಿಯರು ವಾಗ್ದೇವಿ ಜ್ಯೋತಿಷಾಲಯದ ಯಶವಂತ ಗುರುಜಿ ಮತ್ತೊಂದು ಭವಿಷ್ಯವನ್ನ ನುಡಿದಿದ್ದಾರೆ ತುಮಕೂರು ಜಿಲ್ಲೆ ತಿಪಟೂರು ತಾಲ್ಲೂಕಿನ ನಡುವಿನಕೆರೆ ರಾಷ್ಟ್ರ ರಾಜಕಾರಣದ ಕುರಿತು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಇದು ಒಂದಕಡೆಯಿಂದ ಸಂಚಲನ ಇಲ್ಲಿ ಮೂಡ್ತಾ ಇದೆ 2024 ವಿಧಾನಸಭಾ ಲೋಕಸಭಾ ಚುನಾವಣೆ ಏನಿದೆ ಅಧಿಕಾರದ ಕುರಿತಾಗಿ ಮತ್ತಷ್ಟು ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ ಸ್ವಾಮೀಜಿ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಹಿಳೆಗೆ ರಾಜ್ಯ ಗದ್ದುಗೆ ಪ್ರಾಪ್ತಿಯಾಗಲಿದೆಯಾ ಅನ್ನುವಂತದ್ದು ಈಗ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ಅವರು ಕೂಡ ಹೀಗೆ ನೋಡಿದ್ದಾರೆ ಈ ಬಾರಿ 2024 ಲೋಕಸಭಾ ಚುನಾವಣೆಗೆ ಮಹಿಳೆಗೆ ರಾಜ್ಯ ಗದ್ದುಗೆ ಪ್ರಾಪ್ತಿ ಇದೆ ಸಂಕ್ರಾಂತಿ ನಂತರದಲ್ಲಿ ಚುನಾವಣೆ ನಡೆದರೆ ಪ್ರಧಾನಿ ಸ್ಥಾನಕ್ಕೆ ಮೋದಿಗೆ ಕಂಟಕವಾಗುತ್ತೆ ಕಾಂಗ್ರೆಸ್ ಪಕ್ಷ ಪೂರ್ಣ ಬಹುಮತದೊಂದಿಗೆ ಅಧಿಕಾರ ಹಿಡಿಯುವುದಂತ ಸ್ವಾಮೀಜಿ ಅವರು ನುಡಿದಿದ್ದಾರೆ ಹಾಗೆ ಕಾಲಜ್ಞಾನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಹಿಳೆಗೆ ರಾಜ್ಯ ಗದ್ದುಗೆ ಪ್ರಾಪ್ತಿ ಇದೆ ಅಂತ ಭವಿಷ್ಯ ಕೂಡ ನುಡಿದಿದ್ದಾರೆ ಈ ಹಿಂದೆ ಕೂಡ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಸ್ತ ಅಂದ್ರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತ ಅವರು ಭವಿಷ್ಯವನ್ನ ನುಡಿದಿದ್ರು ನುಡಿದಂತೆನೇ ಆಗಿದೆ ಅದನ್ನು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಅಧಿಕಾರದ ಚುಕ್ಕಾಣಿ ಕೂಡ ಹಿಡಿದಿತ್ತು ಈಗಲೂ ಕೂಡ ಅದೇ ರೀತಿಯಾಗಿ 2024 ಲೋಕಸಭಾ ಚುನಾವಣೆಗೆ ಮಹಿಳೆ ಈ ಇಡಿ ನಮ್ಮ ಭಾರತವನ್ನ ಮಹಿಳೆ ರಾಜಗದ್ದುಗೆ ಪ್ರಾಪ್ತಿ ಆಗಲಿದೆ ಅಂತ ಕೂಡ ನೋಡಿದ್ದಾರೆ ಈ ಹಿಂದೆ ಎಷ್ಟೆಲ್ಲ ಅವರು ಭವಿಷ್ಯವನ್ನ ನೋಡಿದ್ರು ಅದೆಲ್ಲವನ್ನ ಕೂಡ ನಾವು ಕಣ್ಣಿಂದ ಕೂಡ ಕಂಡಿದ್ವಿ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಿಎಂ ಆಗ್ತಾರೆ ಅಂತಾನೂ ಕೂಡ ಹೇಳಿದ್ರು ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಕೂಡ ಸಿಎಂ ಆದ್ರು ಹಾಗೆ ಯತ್ನಾಳ್ ಬಸನಗೌಡ ಯತ್ನಾಳ್ ಅವರು ಆರೋಗ್ಯದಲ್ಲೂ ಕೂಡ ಒಂದಷ್ಟು ಏರುಪೇರುಗಳು ಉಂಟಾಗುತ್ತೆ ಅಂತಾನೂ ಹೇಳಿದ್ರು ನಾವು ಈಗಷ್ಟೇ ರೀಸೆಂಟ್ ಆಗಿ ಸ್ಟೋರಿಯನ್ನ ನೋಡಿದ್ವಿ ಅವರ ಆರೋಗ್ಯದಲ್ಲಿ ಒಂದ ಸ್ವಲ್ಪ ಏರುಪೇರು ಕೂಡ ನಮಗೆ ಕಾಣಿಸಿಕೊಂಡಿತ್ತು ನಾವು ಕೂಡ ನೋಡಿದ್ವಿ ಅದನ್ನ ಬಹಳಷ್ಟು ಎಲ್ಲಾ ಕಡೆಗೂ ಕೂಡ ಅದು ಸುದ್ದಿ ಕೂಡ ಆಗಿತ್ತು ಆದ್ರೆ ಈಗ ಮತ್ತೆ ಅದೇ ರೀತಿಯಾಗಿ ಮತ್ತಷ್ಟು ಇಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಒಂದಷ್ಟು ಸ್ಫೋಟಕವಾದಂತಹ ಭವಿಷ್ಯವನ್ನ ನೋಡಿದ್ದಾರೆ ನಡವಿನಕೆರೆ ವಾಗ್ದೇವಿ ಜ್ಯೋತಿಷಾಲಯದ ಯಶವಂತ ಗುರುಜಿ ಅವರು ಈ ಬಾರಿ ಒಂದು ಸ್ಫೋಟಕವಾದಂತಹ ಭವಿಷ್ಯವನ್ನ ನುಡಿದಿದ್ದಾರೆ 2024 ಲೋಕಸಭಾ ಚುನಾವಣೆಗೆ ಮಹಿಳೆ ಈ ರಾಜ ಗದ್ದುಗೆನ್ನ ಏರುತ್ತಾಳೆ ಪ್ರಾಪ್ತಿ ಆಗುತ್ತೆ ಅನ್ನೋದು ಕೂಡ ಈ ಸ್ವಾಮೀಜಿ ಅವರು ಕೂಡ ಇಲ್ಲಿ ನುಡಿದಿದ್ದಾರೆ ನುಡಿದಂತೆ ಆಗುತ್ತಾ ಅನ್ನೋದು ಕೂಡ ಇಲ್ಲಿ ಒಂದ್ ರೀತಿಯಾಗಿ ಪ್ರಶ್ನೆಯಾಗಿ ಕಾಡ್ತಾ ಇದೆ ಯಾಕಂದ್ರೆ ನಾವು ಈ ಹಿಂದೆ ಕೂಡ ನೋಡಿದ್ವಿ ಅವರು ಏನೆಲ್ಲ ನುಡಿದಿದ್ರು ಏನೆಲ್ಲ ಭವಿಷ್ಯವನ್ನ ಹೇಳಿದ್ರು ಆ ಭವಿಷ್ಯದ ಪ್ರಕಾರವಾಗಿನೇ ಕೂಡ ನಡೀತಾ ಇದೆ ಇದು ಮತ್ತೊಂದು ಕಡೆಗೆ ಈಗ ಬಿಜೆಪಿ ಏನು ಪಕ್ಷ ಇದೆ ಅಲ್ಲಿ ಒಂದ್ ಸ್ವಲ್ಪ ರೀತಿಯಾಗಿ ತಲೆನೋವು ಈಗ ಕಾಣಿಸ್ಕೊಳ್ಳುವಂತ ಸಂದಿಗ್ಧ ಪರಿಸ್ಥಿತಿ ಇಲ್ಲಿ ಉಂಟಾಗುತ್ತೆ ಯಾಕಂದ್ರೆ ಅಧಿಕಾರಕ್ಕೂ ಕೂಡ ಬರಲಿಲ್ಲ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸೋತ್ ಹೋಯ್ತು ಬಿಜೆಪಿ ಪಕ್ಷ ಹಾಗೆ ಕಾಂಗ್ರೆಸ್ ಕೂಡ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು ಈಗ ಮತ್ತೆ ದೊಡ್ಡ ಸವಾಲಾಗಿದೆ ಈಗ ಬಿಜೆಪಿಗೆ ಏನೆಲ್ಲ ಮಾಸ್ಟರ್ ಪ್ಲಾನ್ ಗಳು ನಡೆಯುತ್ತೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಒಂದ್ ಕಡೆಯಿಂದ ಪ್ಲಾನ್ ಗಳು ಮಾಡ್ತಾನೆ ಇದ್ದಾರೆ ಇನ್ನು ಬರುವಂತ 2024 ರ ಲೋಕಸಭಾ ಚುನಾವಣೆಗೆ ಯಾವೆಲ್ಲ ತಂತ್ರಗಳನ್ನ ನಾವು ಯೂಸ್ ಮಾಡಬೇಕು ಯಾವೆಲ್ಲ ಅಸ್ತ್ರಗಳನ್ನ ಬಳಸಬೇಕು ಅನ್ನಂತದ್ದು ಎಲ್ಲಾ ಪಕ್ಷಗಳಲ್ಲೂ ಕೂಡ ಇದು ಈಗಾಗಲೇ ಶುರುವಾಗಿದೆ ತಯಾರಿ ಕೂಡ ನಡೆದಿದೆ ಹಾಗೆ ಇಂತ ಸ್ವಾಮೀಜಿ ಈಗ ಇವರೇನು ನುಡಿದಿದ್ದಾರೆ ಈ ಬಾರಿ ಸಂಕ್ರಾಂತಿಯ ನಂತರ ಚುನಾವಣೆ ನಡೆದರೆ ಪ್ರಧಾನಿ ಸ್ಥಾನಕ್ಕೆ ಮೋದಿಗೆ ಕಂಟಕ ಆಗುತ್ತೆ ಇಂತಹ ಮಾತುಗಳು ಇಂತ ಭವಿಷ್ಯಗಳನ್ನು ಕೇಳಿದಾಗ ಬಿಜೆಪಿಗೆ ಒಂದ ಕಡೆಯಿಂದ ಸಂಕಷ್ಟ ಈಗ ಎದುರಾಗುವಂತ ಪರಿಸ್ಥಿತಿ ಕೂಡ ಕಾಣಿಸುತ್ತೆ ಹಾಗೆ ಈ ಕುರಿತಂತೆ ಸ್ವಾಮೀಜಿ ಏನು ಮಾತಾಡಿದ್ದಾರೆ ಬನ್ನಿ ಕೇಳೋಣ
ಶ್ರೀ ಗುರುಭ್ಯೋ ನಮಃ ಅರಹವೋಂ ಜಯಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮ ಸಭೂತಲೆ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಹಾಗುರು ಗಿರಿಸಿದ್ದೇಶ್ವರ ಸ್ವಾಮಿಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂತ ಈ ರಾಷ್ಟ್ರ ರಾಜ್ಯ ಕಾರಣದಲ್ಲಿ ಏನು ಬದಲಾವಣೆ ಆಗ್ತದೆ ಅಂತ ಪ್ರಶ್ನೆಯನ್ನ ಕೇಳಿದಾಗ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ರಾಷ್ಟ್ರ ರಾಜ್ಯ ಕಾರಣದಲ್ಲಿ ಬರ್ತಕ್ಕಂತಹ ಮಹಾ ಶಿವರಾತ್ರಿಯ ನಂತರ ರಾಷ್ಟ್ರ ರಾಜ್ಯ ಕಾರಣದಲ್ಲಿ ಒಂದು ಶಕ್ತಿ ಅಂದರೆ ಒಂದು ಸ್ತ್ರೀ ಇಡಿ ದೇಶವನ್ನ ಆಳ್ತಾಳೆ ಅಂತ ಹೇಳಿ ಕಾಲಜ್ಞಾನ ಭವಿಷ್ಯವಾಣಿ ಭವಿಷ್ಯವನ್ನ ಹೇಳ್ತಾ ಇದೆ ಯಾವ ರೀತಿ ಅಂದ್ರೆ ಈ ಹಿಂದೆ 35 ವರ್ಷಗಳ ಇಂದಿನ ದಿನಮಾನಗಳಲ್ಲಿ ಒಂದು ಸ್ತ್ರೀ ಈ ದೇಶವನ್ನ ಆಳಿರ್ತಾಳೆ ಅದೇ ರೀತಿ ಮತ್ತೂ ಕೂಡ ಈ ಮಹಾ ಶಿವರಾತ್ರಿಯ ನಂತರ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ ಈ ದೇಶವನ್ನ ಒಂದು ಶಕ್ತಿ ಅಂದರೆ ಒಂದು ಹೆಣ್ಣು ಅಥವಾ ಸ್ತ್ರೀ ಅಂತ ಏನು ಕರೀತೀರಾ ಆ ಸ್ತ್ರೀ ಈ ದೇಶವನ್ನ ಮಹಾ ಶಿವರಾತ್ರಿಯ ನಂತರ ಆಳ್ವಿಕೆಯನ್ನ ಮಾಡ್ತಾಳೆ ಅಂತ ಹೇಳಿ ಈ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ ಅಂದ್ರೆ ನೀವು ಹೇಳ್ತಾ ಇದ್ರಿ ಯಾರೋ ಒಬ್ಬ ಸ್ತ್ರೀ ಹಾಳ್ತಾರೆ ಅಂತ ಹೇಳ್ಬಿಟ್ಟು ಸೊ ಆ ಸ್ತ್ರೀ ಯಾರಾಗಿರ್ಬೋದು ಯಾವ ಪಕ್ಷದವರಾಗಿರ್ತಾರೆ ಹೇಗೆ ಅಂತೇಳಿ ಅಂದ್ರೆ ಒಂದೇ ಸರ್ಕಾರ ಹಾಳತ್ತಾ ಅಥವಾ ಒಂದೇ ಸರ್ಕಾರ ಈ ಒಂದು ಇದನ್ನ ಹಾಳತ್ತಾ ದೇಶವನ್ನ ಅಥವಾ ಮಿತ್ರ ಪಕ್ಷಗಳೆಲ್ಲ ಸೇರಿ ಆಳ್ತಾವ ಹೇಗೆ ಇದೆ ಎಲ್ಲಾ ಮಿತ್ರ ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನ ರಚನೆ ಮಾಡ್ತಕ್ಕಂತ ಯೋಗ ಇದ್ರು ಕೂಡ ಎಲ್ಲ ಪಕ್ಷಗಳು ಕೂಡ ಏನು ಪಕ್ಷಗಳು ಏನು ಈ ದಿನ ಏನು ಅಧಿಕಾರದಲ್ಲಿದೆ ಅವೆಲ್ಲ ಪಕ್ಷಗಳು ಕೂಡ ಕಿತ್ತಾಡಿ ಒಂದು ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಹಿಂದೆ ಭವಿಷ್ಯವನ್ನ ಹೇಳಿದ್ವಿ ಅದೇ ರೀತಿ ನೋಡಿದಾಗ ಈ ಕಾಲಜ್ಞಾನ ಭವಿಷ್ಯವಾಣಿ ಅಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಪಕ್ಷ ಅಧಿಕಾರವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅತಂತ್ರ ಪರಿಸ್ಥಿತಿ ಆಗ್ತದೆ ಎರಡು ಅಂದ್ರೆ ಮಿತ್ರ ಪಕ್ಷಗಳ ಸಹಾಯದಿಂದ ಒಂದು ಪಕ್ಷ ಅಧಿಕಾರಕ್ಕೆ ಬಂದು ಈ ದೇಶವನ್ನ ಈ ರಾಷ್ಟ್ರವನ್ನ ಒಂದು ಸ್ತ್ರೀ ಅಂದ್ರೆ ಒಂದು ಶಕ್ತಿ ಈ ದೇಶವನ್ನ ಆಳ್ತಾಳೆ ಅಂತೇಳಿ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತದೆ ಅಂದ್ರೆ ಯಾರಿರ್ಬೋದು ಆ ಸ್ತ್ರೀ ಆ ಜಾತಕಗಳನ್ನ ಪರಿಶೀಲನೆ ಮಾಡಿ ನಾವು ಉತ್ತರಾಯಣ ಪುಣ್ಯಕಾಲದಲ್ಲಿ ಅಂದ್ರೆ ಮಕರ ಸಂಕ್ರಾಂತಿಯ ಪರ್ವ ಕಾಲದಲ್ಲಿ ಯಾರು ಅಂತ ಆ ಕಾಲಜ್ಞಾನವನ್ನ ಮತ್ತೊಂದ್ಸಾರಿ ತೆಗೆದು ಯಾರಾಗ್ತಾರೆ ಅಂತೇಳಿ ಮಕರ ಸಂಕ್ರಾಂತಿಯ ಹಬ್ಬದ ದಿನ ನಾನು ನಿಮಗೆ ಮತ್ತೆ ವಿಚಾರವನ್ನ ತಿಳಿಸ್ತೀನಿ ಹೇಳೋದಾದ್ರೆ ಈಗಿನ ಸಮಯ ಮತ್ತೆ ಈಗಿನ ಸಂವತ್ಸರದ ಫಲಾಫಲಗಳನ್ನ ನೋಡೋದಾದ್ರೆ ಈ ದೇಶವನ್ನ ಮುಂದಿನ ದಿನಮಾನಗಳಲ್ಲಿ ಒಂದು ಸ್ತ್ರೀ ಈ ರಾಜ್ಯವನ್ನ ಅಥವಾ ಅಲ್ಲ ಈ ದೇಶವನ್ನ ಆಳ್ತಾಳೆ ಅಂತ ಹೇಳುತ್ತೆ ಮೋದಿಯವರು ಮತ್ತೆ ಪಟ್ಟಿದ್ದಾರಲ್ಲ ಏನಾದ್ರೂ ಕೂಡ ಏನು ಈ ಮಹಾಶಿವರಾತ್ರಿಯ ಒಳಗಾಗಿ ಏನಾದ್ರೂ ಕೂಡ ಏನು ಈ ಎಲೆಕ್ಷನ್ ಅಂತ ಏನ್ ಕರಿತೀರಾ ಅದನ್ನ ಮಾಡಿದ್ರೆ ಮಾತ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗ್ಬೋದು ಮಾರ್ಚ್ ನಂತರ ಏನಾದ್ರೂ ಕೂಡ ಎಲೆಕ್ಷನ್ ನಡೆದ್ರೆ ಬೇರೆ ಪಕ್ಷ ಅಧಿಕಾರಕ್ಕೆ ಬರ್ತದೆ ಈ ದೇಶವನ್ನ ಒಂದು ಸ್ತ್ರೀ ಅಂದ್ರೆ ಶಕ್ತಿ ಆಳ್ತಾಳೆ ಅಂತ ಹೇಳುತ್ತೆ ಓಕೆ ಅಲ್ಲ ಯಾವ ರೀತಿ ಇದೆ ನಿಮ್ಮ ಕಾಲಜ್ಞಾನದಲ್ಲಿ ಯಾವ ರೀತಿ ಉಲ್ಲೇಖಿಸ ಆಗಿದೆ ಅಂತ ಅಂದ್ರೆ ಮಹಾಸಿದ್ರು ಬರೆದಿರ್ತಕ್ಕಂತ ಕಾಲಜ್ಞಾನ ಭವಿಷ್ಯವಾಣಿಯನ್ನು ನೋಡಿದಾಗ ಈ ಮಹಾಶಿವರಾತ್ರಿ ನಂತರ ಒಂದು ಶಕ್ತಿ ಈ ದೇಶವನ್ನ ಆಳ್ತಾಳೆ ಅಂತೇಳಿ ಕಾಲಜ್ಞಾನ ಭವಿಷ್ಯವಾಣಿ ತೋರಿಸ್ತಾ ಇದೆ ಶಕ್ತಿ ಅಂದ್ರೆ ನಮ್ಮಲ್ಲಿ ಸ್ತ್ರೀ ಅಥವಾ ಹೆಣ್ಣು ಅಂತ ಕರೆಯೋದ್ರಿಂದ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ಹೇಳೋದಾದ್ರೆ ಶಕ್ತಿ ಆಗಿರ್ತಕ್ಕಂಥವಳು ಹೆಣ್ಣು ಹೆಣ್ಣಾಗಿರೋದ್ರಿಂದ ಈ ದೇಶವನ್ನ ಒಂದು ಹೆಣ್ಣು ಮುನ್ನಡೆಸ್ತಾಳೆ ಅಂತ ಹೇಳುತ್ತೆ ಎಸ್ ಈಗಾಗಲೇ ಸ್ವಾಮೀಜಿಯವರು ಕೂಡ ಹೇಳಿದ್ರು ಮಾರ್ಚ್ ತಿಂಗಳ ಮಕರ ಸಂಕ್ರಾಂತಿ ಒಳಗಡೆ ಲೋಕಸಭಾ ಚುನಾವಣೆ ನಡೆದರೆ ಮಾತ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಸಾಧ್ಯ ಆಗುತ್ತೆ ಇಲ್ಲಂತಂದ್ರೆ ಸಂಕ್ರಾಂತಿ ನಂತರ ಲೋಕಸಭಾ ಚುನಾವಣೆ ನಡೆದರೆ ನರೇಂದ್ರ ಮೋದಿ ಅವರು ಕೂಡ ಪ್ರಧಾನಿ ಆಗಲು ಯೋಗ ಇಲ್ಲ ಅಂತ ನುಡಿದಿದ್ದಾರೆ ಇನ್ನು ಕಳೆದ ವರ್ಷ ಕಾಂಗ್ರೆಸ್ ಪಕ್ಷ ಪೂರ್ಣ ಬಹುಮತದೊಂದಿಗೆ ಕೂಡ ಅಧಿಕಾರ ಹಿಡಿದಿತ್ತು ಈಗೇನು ನುಡಿದಿದ್ದಾರೆ ಈ ನುಡಿದಿದ್ದನ್ನ ಈ ಸಂದರ್ಭದಲ್ಲಿ ಒಂದು ಕಡೆಯಿಂದ ನಾವು ಸ್ಮರಿಸಬಹುದಾಗಿದೆ